ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ವರ್ಮಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಏನೋ ಒಂಥರ ಖುಷಿ. ಅದ್ರಲ್ಲೂ ಇದು ಹೆಣ್ಮಕ್ಳ ಹಬ್ಬ ಬೇರೆ. ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಎಲ್ರು ಮನೆಗೂ ಅರ್ಶನ ಕುಂಕುಮಕ್ಕಂತ ಹೋಗಿ ಮಿಂಚ್ಬೋದು. ಹೌದು ರಶ್ಮಿ, ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಮುಖ್ಯವಾದದ್ದು. ವರಮಹಾಲಕ್ಷ್ಮಿ ಪೂಜೆನ ವರಮಹಾಲಕ್ಷ್ಮಿ ವ್ರತ ಅಂತಾನು ಕರೀತಾರೆ. ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಲಕ್ಷ್ಮಿನ್ ಕರೆದು ಕೂರ್ಸಿ ವ್ರತನ ಸಂಪೂರ್ಣವಾಗಿ ಆಚರಣೆ ಮಾಡಿದ್ರೆ ಪೂಜಾ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ಅಮ್ಮ, ಮುಂಚೆ ಪ್ರತಿ ವರ್ಷ ನಿಮ್ಮನೇಲಿ ಹಬ್ಬ ಆಚರಿಸ್ತಿದ್ರ? ಹೂಮ್ಮ, ತಪ್ಪದೇ ಆಚರಿಸ್ತಾ ಇದ್ವಿ. ಲಕ್ಷ್ಮಿ ಪೂಜೆ ಮಾಡಿ ಮುತ್ತೈದೆಯರನ್ನೆಲ್ಲ ಕರೆದು ತಾಂಬೂಲ ಪ್ರಸಾದ ಹಂಚ್ತಾ ಇದ್ವಿ. ದೊಡ್ಡ ಯಜಮಾನ್ರಂತೂ ಊರಿನ ಹೆಣ್ಮಕ್ಳಿಗೆಲ್ಲ ಸೀರೆ ಕುಂಕುಮ ಬಳೆ ಎಲ್ಲವನ್ನ ವಿತರಣೆ ಮಾಡ್ತಾ ಇದ್ರು. ಎಷ್ಟು ಅದ್ಧೂರಿಯಾಗಿ ಮಾಡ್ತಾ ಇದ್ವಿ ಗೊತ್ತಾ? ಯಾವುದೋ ಒಂದು ಕಾರಣಕ್ಕೆ ಒಂದ್ ವರ್ಷ ಹಬ್ಬ ಮಾಡಕ್ಕೆ ಆಗ್ಲಿಲ್ಲ. ಆಮೇಲೆ ಏನೇನೋ ಸಮಸ್ಯೆಗಳು ಶುರುವಾಗೋಯ್ತು. ಯಾವತ್ತು ಹಬ್ಬ ಮಾಡಕ್ಕೆ ಆಗ್ಲಿಲ್ಲ. ಆ ಸಮಸ್ಯೆಗಳು ಈಗ್ಲೂ ಹಾಗೆ ಉಳ್ಕೊಂಡ್ಬಿಟ್ಟಿದ್ದಾವೆ. ಇದಕ್ಕೆಲ್ಲ ಯಾವತ್ ಕೊನೆಯೋ ಏನು ನಂಗಂತೂ ಗೊತ್ತಿಲ್ಲಮ್ಮ. ಇರ್ಲಿ ಬಿಡಿ ಅಮ್ಮ, ಈಗ ಎಲ್ಲಾ ಸರಿ ಹೋಗೋ ಲಕ್ಷಣಗಳು ಕಾಣ್ತಾ ಇದೆ ಅಲ್ವಾ? ಹೇಗೋ ಇಂದ್ರಾಣಿ ಅಮ್ಮ ಪಂಚಾಯತಿ ಅಧಿಕಾರನ ರಾಹುಲ್ ಅವ್ರಿಗೆ ವಹಿಸ್ಕೊಡ್ತೀನಿ ಅಂತ ಹೇಳಿದಾರಲ್ವಾ, ಎಲ್ಲ ಸರಿ ಹೋಗುತ್ತೆ ಬಿಡಿ. ಏನ್ ಸರಿ ಹೋಗುತ್ತೋ ಏನೋ ಅಮ್ಮ, ಆ ದೇವಿರ ಮನೆ ಕಾಪಾಡ್ಬೇಕು. ಅಮ್ಮ ನೋಡಿ, ಮಾತಾಡ್ತಾ ಮಾತಾಡ್ತಾ ದೇವಸ್ಥಾನದ ಹತ್ರನೇ ಬಂದ್ಬಿಟ್ವಿ. ನಡೀಮ್ಮ, ಇವತ್ತು ಮನ್ಸಲ್ಲಿರೋದನ್ನೆಲ್ಲ ದೇವ್ರ ಹತ್ರ ಹೇಳ್ಕೊಂಡು ಬೇಡ್ಕೋಬೇಕು. ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು.